ಜೈ ಹಿಂದ್ ನಾನು ಎಮ್ ಎಸ್ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ ಮಿತ್ರರ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ನನ್ನ ಮಿತ್ರರು ಯೂಟ್ಯೂಬ್ ಚಾನೆಲ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಬಹಳಷ್ಟು ಜನ ಕೇಳ್ತಾಯಿದ್ರು ಸರ್ ಬೆಸ್ಟ್ ಬುಕ್ಸ್ ಯಾವುದ್ರಿ ಇ ಸಿ ಓದಲಿಕ್ಕೆ ಹಾಗೂ ಕೆ ಎಸ್ ಆರ್ ಪಿ ಮತ್ತು ಸಿ ಆರ್ ಡಿ ಆರ್ಗೆ ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ಗೆ ಅಂತ ಕೇಳ್ತಾ ಇದ್ರು ಸೊ ಅವುಗಳ ಒಂದು ಕಲೆಕ್ಷನನ್ನು ನಾನು ಇಲ್ಲಿ ನಿಮಗೆ ತಂದಿದ್ದೇನೆ ಸೊ ಹಾಗೂ ಇದರ ಒಂದು ಸ್ಟ್ರಾಟಜಿ ಕೂಡ ಓಕೆ ಸ್ಟ್ರಾಟಜಿ ಕೂಡ ಯಾವ ರೀತಿ ಇರಬೇಕು ನಿಮ್ಮದು ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ ಅನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಲೇಬೇಕು ನಾನು ಖಾಕಿ ವರದಿಯನ್ನು ಹಾಕೊಳ್ಳಲೇಬೇಕು ಅಂತ ಅನ್ಕೊಂಡವರು ಈ ಸ್ಟ್ರಾಟೇಜಿಯನ್ನು ಫಾಲೋ ಅಪ್ ಮಾಡಿ ಸೊ ನೀವು ಸಕ್ಸಸ್ ಗ್ಯಾರಂಟಿ ಆಗೇ ಆಗ್ತೀರಾ ಸೊ ಅದೇ ರೀತಿ ಮಿತ್ರ ನೀವು ಇದುವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಆಯ್ಕನ್ ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು ನೀವು ನನಗೆ ಫೇಸ್ಬುಕ್ ಆಗಿರಬಹುದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರಬಹುದು ಇಲ್ಲಿ ನನಗೆ ಐ ಡಿ ಮೇಲೆ ಫಾಲೋ ಅಪ್ ಮಾಡಬಹುದು ಅದ್ರ ಜೊತೆಗೆ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ಇದ್ರ ಮೇಲೆ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಒಂದು ಇದೆ ಈಸಿ ಕ್ಲಾಸಸ್ ಅಂತೇಳಿ ಸೊ ಅಲ್ಲಿ ನಾವು ಡೈಲಿ ವ್ಯಕ್ಸ್ಗಳನ್ನು ನಡೆಸ್ತಾ ಇದ್ದೇವೆ ಪಿ ಸಿ ಎಸ್ಪೆಷಲಿ ಪಿ ಸಿ ಆಮೇಲೆ ಕೆ ಎಸ್ ಆರ್ ಪಿ ಹಾಗೂ ಅದ್ರ ಜೊತೆಗೆ ಆರ್ ಡಿ ಆರ್ ಎಕ್ಸಾಮ್ ಯಾರು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಹಾಗೂ ಪಿ ಎಸ್ ಐ ಎಕ್ಸಾಮ್ ಯಾರು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಸೊ ಈ ಕ್ವಿಝಸ್ಗಳು ಕನ್ನಡ ಮೀಡಿಯಂ ಹಾಗೂ ಇಂಗ್ಲಿಷ್ ಮೀಡಿಯಂ ಎರಡುಗಳಲ್ಲಿ ಅವೈಲೇಬಲ್ ಆಗ್ತಾ ಇವೆ ನಿಮಗೆ ಡೈಲಿ ಡೈಲಿ ಎಂಟು ಗಂಟೆಗೆ ರಾತ್ರಿ ನಮ್ಮಲ್ಲಿ ಕ್ವಿಝ್ ನಡೀತಾ ಇದೆ ಸೊ ಅದನ್ನು ನೀವು ಜಾಯಿನ್ ಮಾಡಬೇಕಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ ಸೊ ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು ಅದೇ ರೀತಿ ಫ್ರೀ ಕ್ಲಾಸಸ್ ಕೂಡ ನಮ್ಮ ಚಾನೆಲ್ ದಲ್ಲಿ ನಡೀತಾ ಇವೆ ಸೊ ಒಂದನೇ ಮೇ ತಾರೀಕದಿಂದ ಸ್ಟಾರ್ಟ್ ಆಗಿವೆ ಸೊ ಅವುಗಳನ್ನು ಸಹ ನೀವು ನೋಡಬೇಕಂತಂದರೆ ಅದರ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಈಗ ನಮ್ಮ ಚಾನೆಲ್ದಲ್ಲಿ ಕಮ್ಮಿಂಗ್ ಸೂನ್ ಆಗಿ ಈ ಎಲ್ಲ ಕೋರ್ಸಸ್ಗಳು ಅವೈಲೇಬಲ್ ಆಗ್ತಾಯಿವೆ ಸೊ ಬಹಳ ಬೇಗನೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಇವು ಎಲ್ಲ ಕೋರ್ಸಸ್ಗಳು ತಲುಪ್ತಾ ಇವೆ ನೀವು ಮನೆಯಲ್ಲೇ ಕೂತೆ ಸೇಫಾಗಿ ಈ ಎಲ್ಲ ಕೋರ್ಸಸ್ಗಳನ್ನು ಕಂಪ್ಲೀಟ್ ಮಾಡಬಹುದು ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳು ಎಲ್ಲ ಅನ್ನು ಕವರ್ ಮಾಡಲಾಗಿರುತ್ತದೆ ಸೊ ಈ ಕೋರ್ಸಸ್ಗಳು ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ ಪಿ ಸಿ ಎಕ್ಸಾಮ್ಗೆ ಕ್ರಾಶ್ ಕ್ರ್ಯಾಶ್ ಕೋರ್ಸ್ ಇದೆ ಅದೇ ರೀತಿ ಕೆ ಎಸ್ ಆರ್ ಪಿ ಎಕ್ಸಾಮ್ಗೆ ಸಿ ಆರ್ ಡಿ ಆರ್ ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸ್ ಇದೆ ಪಿ ಎಸ್ ಐ ಎಕ್ಸಾಮ್ಗೆ ಎಫ್ ಡಿ ಎಸ್ ಡಿ ಎ ಹಾಗೂ ಕೆ ಎ ಎಸ್ ಮತ್ತು ಎ ಐ ಎ ಎಸ್ ಸೊ ಎಲ್ಲ ಕೋರ್ಸಸ್ಗಳು ಕ್ರ್ಯಾಶ್ ಕೋರ್ಸಸ್ಗಳು ಬಹಳ ಬೇಗನೆ ನಾವು ಲಾಂಚ್ ಮಾಡ್ತಾ ಇದ್ದೇವೆ ನಮ್ಮ ಚಾನಲ್ದ ಮುಖಾಂತರ ಸೊ ಅವುಗಳನ್ನು ನೀವು ಮನೆಯಲ್ಲೇ ಕುಂತು ನೋಡಬಹುದು ಹೆಚ್ಚು ದುಡ್ಡು ಖರ್ಚು ಮಾಡಿದೆ ಸೊ ಮುಂದಿನದಾಗಿ ಈಗ ನಾವು ಮೊಟ್ಟ ಮೊದಲನೇದಾಗಿ ನೋಡೋಣ ಸೊ ಸಾಮಾನ್ಯ ಅಧ್ಯಯನ ಪಿ ಸಿ ಎಕ್ಸಾಮ್ಗೆ ಹಾಗೂ ಕೆ ಎಸ್ ಆರ್ ಪಿ ಎಕ್ಸಾಮ್ಗೆ ಮತ್ತು ಸಿ ಎ ಆರ್ ಡಿ ಎ ಆರ್ ಎಕ್ಸಾಮ್ಗೆ ಸೊ ಈ ಎಲ್ಲ ಮೂರು ಎಕ್ಸಾಮ್ಗಳಿಗೆ ನಾನು ಇಲ್ಲಿನ ಡಿಸ್ಕಶನ್ ಮಾಡ್ತಾ ಇದ್ದೇನೆ ಯಾವ ಬುಕ್ಸ್ಗಳನ್ನ ಓದಬೇಕು ಸೊ ಯಾವ ರೀತಿ ನಮ್ಮ ಸ್ಟ್ರಾಟಜಿ ಇರಬೇಕಂತೇಳಿ ಹಾಗೂ ಪಿ ಎಸ್ ಐ ಎಕ್ಸಾಮ್ಗೆ ಒಂದು ಬೇರೆ ಆಗಿ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ಸೊ ಅದನ್ನು ನೀವು ನೋಡಬೇಕಂತಂದರೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಸೈಡಿರುವಂತಹ ಹಾಯ್ ಬಟನನ್ನು ಕ್ಲಿಕ್ ಮಾಡಿ ಸೊ ನೀವು ಆ ವಿಡಿಯೋನ ಕೂಡ ನೋಡ್ಬೋದು ಅದು ಆಗಿ ಪಿ ಎಸ್ ಐದವರಿಗೆ ಮಾಡಲಾಗಿದೆ ಸೊ ಯಾವ ಬುಕ್ಸ್ಗಳನ್ನು ಓದಬೇಕು ಹಾಗೂ ಸ್ಟ್ರಾಟಜಿ ಯಾವ ರೀತಿ ಇರಬೇಕು ಅಂತೇಳಿ ಸೊ ಈಗ ಇಲ್ಲಿ ಪಿ ಸಿ ಎಕ್ಸಾಮ್ದವರಿಗೆ ಮೊಟ್ಟ ಮೊದಲನೇದಾಗಿ ಸಾಮಾನ್ಯ ಅಧ್ಯಯನ ನೂರು ಕ್ವಶನ್ಸ್ಗಳು ಇರ್ತವೆ ನೂರು ಮಾರ್ಕ್ಸ್ಗಳಿಗೆ ನೆಗೆಟಿವ್ ಮಾರ್ಕ್ಸ್ ಇರ್ತಾ ಇದೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಮಾರ್ಕ್ಸ್ ಇರ್ತಾಯಿದೆ ಸೊ ಆದ್ದರಿಂದ ನಿಮ್ಮ ಸೇಫ್ ಆಗಿರುವಂತಹ ಒಂದು ಟಾರ್ಗೆಟ್ ಎಷ್ಟು ಅಂತಂದರೆ ನೀವು ಏಯ್ಟಿ ಫೈವ್ ಪ್ಲಸ್ ಮಾಡಲೇಬೇಕು ಏಯ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಲೇಬೇಕು ಆಗ ನೀವು ಪಿ ಸಿ ಆಗಲಿಕ್ಕೆ ಎಲಿಜಿಬಲ್ ಆಗ್ತಿರ ಸೊ ಅದೇ ರೀತಿ ನಾನು ಇಲ್ಲಿ ರೆಫರ್ ಮಾಡುವಂಥದ್ದು ನಾನು ಈ ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿದ ಒಂದು ಅನುಭವದ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಗೋರ್ಮೆಂಟ್ ಬುಕ್ಸ್ಗಳನ್ನು ಓದಿ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂತಹ ಎಲ್ಲ ಗೌರ್ಮೆಂಟ್ ಬುಕ್ಸ್ಗಳನ್ನು ಓದಿ ಓಕೆ ಇದರಲ್ಲಿ ಲ್ಯಾಂಗ್ವೇಜ್ಗಳನ್ನು ಬಿಡ್ರಿ ಓಕೆ ಲ್ಯಾಂಗ್ವೇಜ್ಗಳನ್ನು ಭಾಷೆಗಳನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಏನು ಮಾಡಬೇಕು ನೀವು ಐದರಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಬುಕ್ಸ್ಗಳನ್ನು ಓದಬೇಕು ಇಲ್ಲಿ ಬಹಳ ನೀಟಾಗಿ ಬಹಳ ಸರಳವಾಗಿರ್ತಕ್ಕಂತಹ ಒಂದು ವೇದಲ್ಲಿ ನಿಮಗೆ ತಿಳಿಸ್ಕೊಡಲಾಗಿದೆ ಯಾವ ರೀತಿ ಸಬ್ಜೆಕ್ಟ್ಸ್ಗಳು ಇರ್ತಾವೆ ಅಂತೇಳಿ ಅದರಲ್ಲಿ ಹಿಸ್ಟ್ರಿ ಆಗಿರ್ಬೋದು ಜಿಯೋಗ್ರಫಿ ಆಗಿರ್ಬೋದು ಎಲ್ಲವೂ ಸಹ ನಿಮಗೆ ಸಿಗ್ತವೆ ಅಪ್ ಟು ಟ್ವೆಲ್ವರೆಗೆ ಸೊ ಇವುಗಳನ್ನು ಸಹ ನೀವು ಇವುಗಳನ್ನಂತೂ ರೆಫರ್ ಮಾಡಲೇಬೇಕು ಆಮೇಲೆ ಕ್ವಶನ್ಸ್ಗಳ ಯಾವುದಾದ್ರೂ ಒಂದು ತಪ್ಪಾಗಿತ್ತು ಆನ್ಸರ್ ತಪ್ಪಾಗಿತ್ತು ಅಥವಾ ಯಾವುದೇ ಕ್ವಶನ್ಸ್ಗಳನ್ನು ನೀವು ತಪ್ಪಾಗಿದೆ ಅಂತ ನೀವು ಗೌರ್ಮೆಂಟ್ದವ್ರಿಗೆ ದವರಿಗೆ ನೀವು ರೆಫರ್ ಮಾಡಿ ಹೇಳಬೇಕಾಗಿರ್ತಕ್ಕಂಥ ಪುಸ್ತಕಗಳು ಇವೆ ಸೊ ಇದರಲ್ಲಿ ಏನು ಆನ್ಸರ್ ಇರುತ್ತದೆ ಅದೇ ಫೈನಲ್ ಆನ್ಸರ್ ಆಗಿರುತ್ತದೆ ಆಥರ್ಸ್ಗಳನ್ನು ಅವರು ನೋಡೋದಿಲ್ಲ ಆದ್ದರಿಂದ ಈ ಬುಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿವೆ ಗೋರ್ಮೆಂಟ್ ಬುಕ್ಸ್ಗಳನ್ನು ರೆಫರ್ ಮಾಡಿ ಸೊ ಇದಾದ ನಂತರ ಇದು ಬಿಗಿನಿಂಗ್ ಆಗಿ ನೀವು ರೆಫರ್ ಮಾಡಲೇಬೇಕು ನೀವು ಈಗ ತಾನೇ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಓದ್ಲಿಕ್ಕೆ ಇವುಗಳನ್ನ ರೆಫರ್ ಮಾಡಿ ಅದರ ಜೊತೆಗೆ ನೀವು ಚಿಗುರು ಅನ್ನುವಂಥ ಒಂದು ಬುಕ್ ಕೂಡ ಇದೆ ನಾಲ್ಕು ಐದುನೂರು ರೂಪಾಯಿಗೆ ಸಾಮಾನ್ಯವಾಗಿ ನಿಮಗೆ ಸಿಗುತ್ತದೆ ಮಾರ್ಕೆಟ್ ಸೊ ಇದನ್ನು ಸಹ ರೆಫರ್ ಮಾಡಿ ಇದು ಒಂದು ಒಳ್ಳೆಯದಾಗಿರ್ತಕ್ಕಂತಹ ಬುಕ್ ಆಗಿದೆ ನಿಮ್ಮ ಎಕ್ಸ್ಟ್ರಾ ಅಧ್ಯಯನಕ್ಕಾಗಿ ಓಕೆ ಇದಾದ ನಂತರ ಇನ್ನೊಂದು ಬುಕ್ ಇದೆ ಎಚ್ ಆರ್ ಕೆ ಅವರು ಪಬ್ಲಿಕೇಶನ್ ಮಾಡಿರ್ತಕ್ಕಂಥದ್ದು ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅಂತೇಳಿ ಸೊ ಇದರಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಎಲ್ಲ ಜ್ಞಾನ ಅಂತಂದರೆ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಒನ್ ಒಳಗೊಂಡಿರ್ತಕ್ಕಂತಹ ನಾಲೆಜ್ ಇದೆ ಸೊ ಇದನ್ನು ಸಹ ಒಂದ್ಸಲ ಓದಿ ಆಮೇಲೆ ಇವುಗಳನ್ನ ಇಷ್ಟು ರೆಫರ್ ಮಾಡಿದರೆ ಸಾಕು ಬಹಳಷ್ಟು ಬುಕ್ಸ್ಗಳನ್ನು ತಗೊಂಡು ಓದೋದು ಆಮೇಲೆ ಬಹಳಷ್ಟು ಬುಕ್ಸ್ಗಳನ್ನು ಖರೀದಿ ಮಾಡಿಟ್ಕೊಳ್ಳೋದು ಅದು ಸರಿ ಅಲ್ಲ ಸೊ ನೀವು ಯಾವ್ಯಾವ ಬುಕ್ಸ್ ಇದಾವೆ ನಿಮ್ಮ ಕಡೆ ಅವು ಎಲ್ಲವುಗಳನ್ನ ಓದಿ ಮೊದಲು ನಾನು ಪ್ರೆಫರ್ ಮಾಡೋದು ನಾನು ಮೊದಲು ಹೇಳೋದು ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಬುಕ್ಸ್ಗಳನ್ನ ಮೊದಲು ಚೆನ್ನಾಗಿ ಓದಿ ಅದ್ರ ಜೊತೆಗೆ ಅವುಗಳ ನೋಟ್ಸ್ಗಳನ್ನ ಮಾಡ್ಕೊಂಡು ಇಟ್ಕೊಳ್ಳಿ ನೋಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ರಿವಿಜನ್ ಓಕೆ ರಿವಿಷನ್ ಮಾಡಲಿಕ್ಕೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಸೊ ಗೌರ್ಮೆಂಟ್ ಬುಕ್ಸ್ ಏನೇನಿದೆ ಅದನ್ನೆಲ್ಲನೂ ಸಹ ನೋಟ್ಸ್ ಮಾಡಿಕೊಂಡು ಅವುಗಳನ್ನ ರಿವಿಷನ್ ಇರಿ ಇದಾದ ನಂತರ ಇವುಗಳನ್ನ ರೆಫರ್ ಮಾಡಿ ಚಿಗುರು ಬುಕ್ಸ್ ಆಗಿರಬಹುದು ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಬುಕ್ ಆಗಿರಬಹುದು ಇದನ್ನು ರೆಫರ್ ಮಾಡಿ ಸೊ ನಿಮಗೆ ಸಮಯ ಇದ್ರೆ ಓಕೆ ಆದ್ರೆ ನನಗಂತೂ ಅನ್ಸೋ ಮಟ್ಟಿಗೆ ಐದರಿಂದ ಹನ್ನೆರಡನೇ ತರಗತಿವರೆಗೆ ಏನು ನಾಲೆಜ್ ಇದೆ ಅದು ನಿಮಗೆ ಆಗಿದೆ ನಿಮ್ಮ ಪಿ ಸಿ ಕೆ ಎಸ್ ಆರ್ ಪಿ ಸಿಆರ್ ಸೊ ಬೇರೆ ಗೋಸ್ಕರ ಓದೋದ ಅವಶ್ಯಕತೆಯೂ ಇಲ್ಲ ಆದ್ರೂ ಸಹ ನೀವು ಓದ್ಬೇಕು ಅಂತಂದ್ರೆ ಓದಬಹುದು ಇದಾದ ನಂತರ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನಂತೂ ನೀವು ಬಿಡಿಸಲೇಬೇಕು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸೊ ಇದಕ್ಕಾಗಿ ಒಂದು ಕೆ ಎಮ್ ಸುರೇಶ್ ಸರ್ ಅವರು ಬರೆದಿರ್ತಕ್ಕಂತಹ ಅವರು ಅವ್ರದ್ದು ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಬುಕ್ ಇದೆ ಸೊ ಇದನ್ನ ನೀವು ಕೊಂಡ್ಕೋಬಹುದು ಸೊ ಇವುಗಳನ್ನ ಪ್ರಾಕ್ಟೀಸ್ಗೋಸ್ಕರ ಆಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದು ಇದರಲ್ಲಿ ನೀವು ನೋಡ್ಕೋಬಹುದು ಸೊ ಇವುಗಳನ್ನು ಸಹ ಒಂದು ಒಂದು ವಾರದಲ್ಲಿ ಒಂದು ಸಲ ಒಂದು ಕ್ವಶನ್ ಪೇಪರ್ ಅನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡಿ ಟೈಮ್ ಹಚ್ಚಿ ಸೊ ಎಷ್ಟು ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡ್ತೀರ ಆಮೇಲೆ ಎಷ್ಟು ಸರಿ ಉತ್ತರ ಆಗ್ತಾವೆ ಅದನ್ನು ಅನ್ನೋದನ್ನು ಸಹ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಇದು ಬೆಸ್ಟ್ ಆಗಿರ್ತಕ್ಕಂತಹ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಬ್ಯಾಂಕ್ ಇದೆ ಇದನ್ನು ಸಹ ನೀವು ಖರೀದಿ ಮಾಡಬೇಕು ಇದರ ಜೊತೆಗೆ ಪ್ರಚಲಿತ ಘಟನೆಗಳನ್ನು ಸಹ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಲಾಗ್ತಾ ಇದೆ ಪ್ರಚಲಿತ ಘಟನೆಗಳು ಸುಮಾರು ಐದರಿಂದ ಹತ್ತು ಗಳು ಬಂದೇ ಬರ್ತವೆ ಸೊ ಕರೆಂಟ್ ಅಫೇರ್ಸ್ ಗಳಿಗೆ ನೀವು ರೆಫರ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಪರ್ಧಾ ವಿಜೇತ ಇಸ್ ದ ಬೆಸ್ಟ್ ಮ್ಯಾಗ್ಝೀನ್ ಅದರ ಜೊತೆಗೆ ಜ್ಞಾನ ಸಾಧನ ಕೂಡ ನೀವು ಬಳಸಬಹುದು ಸೊ ಪಿ ಸಿ ಎಕ್ಸಾಮ್ಗೆ ಒಂದು ನನಗೆ ಸಫಿಸಿಯೆಂಟ್ ಅನಿಸ್ತಾ ಇದೆ ಸ್ಪರ್ಧಾ ವಿಜೇತ ಒಂದು ಹೋದ್ರೆ ಸಾಕು ಬಹಳಷ್ಟು ನಾವ್ ಎಲ್ಲ ಹೇಳ್ತಾ ಇರ್ತೇವೆ ಆದರೆ ಎಲ್ಲ ಕಲ್ಲನ್ನು ಓದ್ಲಿಕ್ಕೆ ಆಗೋದಿಲ್ಲ ಎಲ್ಲವನ್ನೂ ಸಹ ನೆನಪಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಸ್ಪರ್ಧಾ ವಿಜೇತ ಓದಿ ಇಟ್ ಈಸ್ ಅಫ್ ಅದ್ರ ಜೊತೆಗೆ ಪ್ರಜಾವಾಣಿ ನ್ಯೂಸ್ ಪೇಪರ್ ಡೈಲಿ ಓದ್ರಿ ಆಮೇಲೆ ಸ್ಪರ್ಧಾ ವಿಜೇತ ಇದನ್ನ ಎಷ್ಟು ತಿಂಗಳವರೆಗೆ ಓದ್ಬೇಕಂತಂದ್ರೆ ನಿಮ್ಮ ಪಿ ಸಿ ಎಕ್ಸಾಮ್ ಗೆ ಸಿಕ್ಸ್ ಮಂತ್ಸ್ ಇನ್ಅ್ ಆಗಿದೆ ಅಂತಂದ್ರೆ ಈಗೇನು ನೋಟಿಫಿಕೇಶನ್ ಆಗ್ತಾ ಇದೆ ಸೊ ಅದರ ಹಿಂದಿನ ಆರು ತಿಂಗಳ ಒಂದು ಸ್ಪರ್ಧಾ ವಿಜೇತ ನೀವು ಓದಿರಬೇಕು ಸೊ ಅದನ್ನು ಸಹ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಟ್ಸ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ ಇವು ಯಾವುದಕ್ಕೆ ಯೂಸ್ ಆಗ್ತಾವ ಅಂತಂದ್ರೆ ರಿವಿಝನ್ಗೆ ನಿಮಗೆ ಬಹಳ ಅನುಕೂಲವಾಗ್ತಾ ಇದೆ ಸೊ ಸ್ಪರ್ಧಾ ವಿಜೇತ ಒಂದು ಓದಿ ಬಹಳಷ್ಟು ಎಲ್ಲವೂ ತೊಗೊಂಬಂದು ಎಲ್ಲವೂ ಮನೆಯಾಗೆ ಇಟ್ಟು ಆಮೇಲೆ ಯಾವುದು ಓದ್ಲಿ ಯಾವ್ದು ಬಿಡ್ಲಿ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಸೊ ನಾ ಇಲ್ಲಿ ಹೇಳ್ತಕ್ಕಂಥದ್ದು ಬಹಳ ಸಿಂಪಲ್ ಆಗಿ ಸೊ ಎಲ್ಲೋ ಓದ್ಲಿಕ್ಕೆ ಆಗೋದಿಲ್ಲ ಸೊ ನನ್ನದು ಅನುಭವ ಕೂಡ ಇದೆ ಸೊ ಬಹಳಷ್ಟು ಬುಕ್ಸ್ ತಂದು ಮನೆಯಲ್ಲಿ ಇಡ್ತೇವೆ ಆದ್ರೆ ಅದನ್ನು ತೆಗೆದು ಕೂಡ ನೋಡೋದಿಲ್ಲ ಆ ರೀತಿ ಪರಿಸ್ಥಿತಿ ಆಗಿಬಿಡ್ತಾ ಇದೆ ಸೊ ಆದ್ದರಿಂದ ಸೊ ಸಿಂಪಲ್ ಆಗಿ ಸ್ವಲ್ಪ ತೋರಿ ಸ್ವಲ್ಪ ಬುಕ್ಸ್ಗಳನ್ನು ಖರೀದಿ ಮಾಡಿ ಸೊ ಇದ್ದು ಅಂತಂದರೆ ನಿಮ್ಮಲ್ಲಿ ಓಕೆ ಆದರೆ ಅವುಗಳನ್ನು ಏನು ಮಾಡಬೇಕು ಅಂತಂದರೆ ಎಲ್ಲ ಬುಕ್ಸ್ಗಳನ್ನು ನಿಮ್ಮ ಹತ್ತಿರ ಇದ್ದು ಅಂತಂದರೆ ನನಗನ್ಸು ಮಟ್ಟಿಗೆ ಫೈವ್ ಟು ಸಿಕ್ಸ್ ಟೈಮ್ ಏನು ಮಾಡಬೇಕು ನೀವು ಇವುಗಳನ್ನ ಓದಲೇಬೇಕು ಓಕೆ ಫೈವ್ ಟು ಸಿಕ್ಸ್ ಟೈಮ್ಸ್ ಪುಸ್ತಕಗಳನ್ನು ಓದಲೇಬೇಕು ಒಂದು ಸಲೇ ಓದ್ರೆ ಮುಗೀತು ಹೇಳಿ ಬಿಡ್ಲಿಕ್ಕೆ ಹೋಗಬೇಡಿ ಬಹಳ ಒಳ್ಳೆಯ ರೀತಿಯಿಂದ ಒಂದು ಐದರಿಂದ ಆರು ಸಲ ನೀವು ಓದಲೇಬೇಕಾಗ್ತಾ ಇದೆ ಸೊ ಬಹಳ ಟೈಮ್ ಶಾರ್ಟ್ ಇರೋದರಿಂದ ಬಹಳ ಬೇಗ ಬೇಗನೆ ನೀವು ನಿಮ್ಮ ಸಿಲೆಬಸನ್ನು ಕಂಪ್ ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ದವರಿಗೂ ಸಹ ಪ್ರಚಲಿತ ಘಟನೆ ನೀವು ಓದಬೇಕಂತಂದರೆ ಕಾಂಪಿಟೇಟಿವ್ ವ್ಯೂಜನ್ ಅಂತಾರೆ ಸ್ಟಡೀಸ್ ಸರ್ಕಲ್ದವರು ಕ್ಲಾಸಿಕ್ ಸ್ಟಡೀಸ್ ಸರ್ಕಲ್ದವ್ರು ಏನಪ್ಪಾ ಅಂತಂದರೆ ಪಬ್ ಪಬ್ಲಿಕೇಶನ್ ಮಾಡ್ತಾರೆ ಇದು ಕಾಂಪಿಟೇಟಿವ್ ವ್ಯೂಜನ್ ಅಂತ ಒಂದು ಮ್ಯಾಗ್ಝೀನ್ ಇದೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಸೊ ಅದನ್ನು ಸಹ ನೀವು ಇಂಗ್ಲೀಷ್ ಮೀಡಿಯಮ್ದವರು ಇದನ್ನು ಪ್ರೆಫರ್ ಮಾಡಬಹುದು ಇದ್ರ ಜೊತೆಗೆ ಕಂಪ್ಯೂಟರ್ ಕೂಡ ಬಹಳಷ್ಟು ಕೇಳ್ತಾ ಇದ್ದಾರೆ ನಿಮ್ಮ ಎಕ್ಸಾಮ್ನಲ್ಲಿ ಸೊ ಹೋದ ಸಲೇ ಹತ್ತರಿಂದ ಹನ್ನೆರಡು ಗಳು ಕಂಪ್ಯೂಟರ್ ಬಗ್ಗೆ ಕೇಳಿದ್ರು ಪಿ ಸಿ ಎಕ್ಸಾಮ್ ಆಗಿರ್ಬೋದು ಸಿ ಆರ್ ಡಿ ಆರ್ ಎಕ್ಸಾಮ್ ಆಗಿರ್ಬೋದು ಓಕೆ ಆಮೇಲೆ ಕೆ ಎಸ್ ಆರ್ ಪಿ ಆಗಿರ್ಬೋದು ಸೊ ಕೇಳ್ತಾರೆ ಎಕ್ಸಾಮ್ ದಲ್ಲಿ ಅದಕ್ಕೆ ಅನ್ನು ಸಹ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಹತ್ತು ಅಂಕಗಳು ನಿಮ್ಮ ಇದ್ರೊಳಗನ ಹೋದು ಅಂತಂದರೆ ನೀವು ಏನಪ್ಪಾ ಅಂತಂದರೆ ಸ್ಕೋರ್ದಿಂದ ಬಹಳ ಕೆಳಗೆ ಬಂದುಬಿಡ್ತೀರಾ ಆದ್ದರಿಂದ ಯಾವುದೇ ಸಬ್ಜೆಕ್ಟನ್ನು ನೆಗ್ಲೆಜೆನ್ಸ್ ಮಾಡುವ ಹಾಗಿಲ್ಲ ಸೊ ಮಾಡಲೇಬೇಕು ನಾನು ಆಗಲೇಬೇಕು ಪೊಲೀಸ ಆಮೇಲೆ ನಾನು ಖಾಕಿ ವರದಿಯನ್ನು ಹಾಕಲೇಬೇಕು ಅನ್ನುವಂತಹ ನಿಮ್ಮ ಒಂದು ಕನಸು ಇರಬೇಕು ಮಿತ್ರರೇ ಸೊ ಆ ಕನಸನ್ನು ಪ್ಲ್ಯಾನಿಂಗ್ ಮಾಡಿ ನೀವು ಏನು ಮಾಡಬೇಕು ಸಾಧನೆ ಮಾಡಬೇಕಾಗ್ತಾ ಇದೆ ಸೊ ಪ್ಲ್ಯಾನಿಂಗ್ ಇರಲಿಲ್ಲ ಅಂತಂದರೆ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ಲ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅದಕ್ಕೆ ಗಣಕಯಂತ್ರದ ಆಲ್ರೆಡಿ ನಮ್ಮ ಚಾನೆಲ್ ಮೇಲೆ ಫ್ರೀ ಕ್ಲಾಸಸ್ನಲ್ಲಿ ನಾನು ಎಲ್ಲ ಸಿಲೆಬಸ್ ನಿಮಗೆ ಏನೇನು ಕೇಳಲಾಗ್ತಾ ಇದೆ ಪಿ ಸಿ ಸಿ ಆರ್ ಡಿ ಆರ್ ಎಸ್ ಕೆ ಎಸ್ ಆರ್ ಪಿ ಸೊ ಅದನ್ನೆಲ್ಲವೂ ಸಹ ಕವರ್ ಮಾಡ್ತಾ ಇದ್ದೇನೆ ಈಗಾಗಲೇ ಮೂರು ವಿಡಿಯೋಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿವೆ ಸೊ ಈ ಮೂರು ವಿಡಿಯೋಸ್ ಇಲ್ಲ ಅಂತಂದ್ರು ಆರರಿಂದ ಎಂಟು ಚಾಪ್ಟರ್ ನಾನು ಕವರ್ ಮಾಡಿದ್ದೇನೆ ಸೊ ಅವುಗಳನ್ನು ಸಹ ನೀವು ನೋಡಬಹುದು ಒಂದ್ ವೇಳೆಗೆ ನಿಮ್ಮ ಹತ್ರ ಇವು ಬುಕ್ಸ್ ಬೇಡ ಅಥವಾ ಬುಕ್ಸ್ ಖರೀದಿ ಮಾಡೋದು ಬೇಡ ಅಂತಂದ್ರೆ ಅದರಲ್ಲಿ ಬಹಳ ಡಿಟೇಲ್ ಆಗಿ ಬಹಳ ಸಿಂಪಲ್ ಮೆಥಡ್ ಅಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ನಾನು ಗಣಕ ಯಂತ್ರದ ಬಗ್ಗೆ ಫ್ರೀ ಕ್ಲಾಸಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ದೇವೆ ಆವಾಗಲಿಂದ ಈ ಒಂದು ಸಿರೀಸ್ ಸ್ಟಾರ್ಟ್ ಆಗಿದೆ ಗಣಕಯಂತ್ರದ ಸೊ ಅದನ್ನು ನೀವು ನೋಡಬೇಕಂತಂದರೆ ನಮ್ಮ ಚಾನೆಲ್ದ ಪ್ಲೇಲಿಸ್ಟಲ್ಲಿ ಹೋಗಿ ಓಕೆ ಪ್ಲೇಲಿಸ್ಟಲ್ಲಿ ಹೋಗಿ ಅಲ್ಲಿ ನಿಮಗೆ ಪ್ಲೇಲಿಸ್ಟಲ್ಲಿ ಕಂಪ್ಯೂಟರ್ ಅಂತ ಹೇಳಿ ಒಂದು ಫೋಲ್ಡರ್ ಸಿಗ್ತಾ ಸಿಗ್ತಾ ಇದೆ ಸೊ ಅಲ್ಲಿ ಎಲ್ಲ ವೀಡಿಯೋಸ್ಗಳು ನಿಮಗೆ ಲಭ್ಯವಾಗ್ತವೆ ಗಣಕಯಂತ್ರದ ಬಗ್ಗೆ ಸೊ ಅವುಗಳನ್ನಷ್ಟು ಮಾಡಿದರೆ ಸಾಕು ನೀವು ಕಂಪ್ಯೂಟರ್ ಬೇರೆ ಏನೂ ಓದುವಂಥ ಅವಶ್ಯಕತೆ ಇಲ್ಲ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಅದನ್ನಷ್ಟು ಮಾಡಿ ನಾನು ಅಲ್ಲಿ ಪರ್ಫೆಕ್ಟಾಗಿ ನಿಮಗೆ ಕಂಪ್ಯೂಟರ್ದ ಒಂದು ಹತ್ತರಿಂದ ಹನ್ನೆರಡು ಕ್ವಶನ್ಸ್ಗಳು ನೀವು ಸೆಲೆಕ್ಟ್ ಮಾಡುವ ಹಾಗೆ ಮಾಡ್ತಾ ಇದ್ದೇನೆ ಸೊ ಅದಾದ್ರೂ ಇದನ್ನು ಬಿಟ್ಟು ಸಹ ನೀವು ಮತ್ತೆ ಓದಲೇಬೇಕು ಅಂತಂದ್ರೆ ಇವುಗಳನ್ನು ರೆಫರ್ ಮಾಡಬಹುದು ಕಂಪ್ಯೂಟರ್ ಸಾಕ್ಷರತೆ ಅಂತ ಹೇಳಿದೆ ಒಂದು ಗುರುರಾಜ್ ಬುಲ್ಬುಲೆ ಅವರ ಪುಸ್ತಕ ಇದೆ ಅದನ್ನು ನೀವು ರೆಫರ್ ಮಾಡಬಹುದು ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ದವರಿಗೆ ಕಂಪ್ಯೂಟರ್ ಅವೇರ್ನೆಸ್ ಬೈ ದೃಷ್ಟಿ ಪಬ್ಲಿಕೇಶನ್ ಮಾಡುವಂತಹ ಒಂದು ಕಂಪ್ಯೂಟರ್ ಅವೇರ್ನೆಸ್ ಅಂತ ಹೇಳೋ ಒಂದು ಬುಕ್ ಇದೆ ಸೊ ಅದನ್ನು ನೀವು ಇಂಗ್ಲಿಷ್ ಮೀಡಿಯಮ್ದವರು ಮಾಡಬಹುದು ಓಕೆ ಸೊ ಇದ್ರ ಜೊತೆಗೆ ನಾನು ಇಲ್ಲಿ ಕ್ಲಾಸಸ್ ಏನು ತಗೋತಾ ಇದ್ದೇನೆ ಕಂಪ್ಯೂಟರ್ ಬಗ್ಗೆ ಸೊ ಅದರ ನೋಟ್ಸ್ ಕೂಡ ಮಾಡ್ತಾ ಹೋಗಿ ಸೊ ನಿಮಗೆ ಬಹಳ ಅನುಕೂಲವಾಗ್ತಾ ಇದೆ ಇದು ಪಿ ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಅವ್ರಿಗೆ ಅಷ್ಟೇ ಅಲ್ಲ ಪಿ ಎಸ್ ಐ ಈವನ್ ಪಿ ಎಸ್ ಐ ಈವನ್ ಎಸ್ ಡಿ ಎಕ್ಸಾಮ್ ಆಗಿರಬಹುದು ಎಫ್ ಡಿ ಎಕ್ಸಾಮ್ ಆಗಿರಬಹುದು ಇನ್ನಿತರ ಎಲ್ಲ ಎಕ್ಸಾಮ್ಸ್ಗಳಿಗೂ ಸಹ ಆಲ್ ಎಕ್ಸಾಮ್ಸ್ಗಳಿಗೂ ಸಹ ಅನುಕೂಲವಾಗುವಾಗಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲದರಲ್ಲೂ ಸಹ ಕಂಪ್ಯೂಟರ್ ಒಂದೇ ಅಲ್ವಾ ಆದ್ದರಿಂದ ಎಲ್ಲದರೊಳಗೂ ಸಹ ಬರುವಂಥ ಕ್ವಶನ್ಸ್ಗಳನ್ನ ಇಲ್ಲಿ ನಾನು ಎಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೇನೆ ಅದನ್ನು ನೀವು ನೋಡಬಹುದು ಇದಾದ ನಂತರ ಮಾನಸಿಕ ಸಾಮರ್ಥ್ಯ ಬಹಳ ಇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ರೋಲ್ ಇದೆ ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಮೆಂಟಲ್ ಎಬಿಲಿಟಿ ಸೊ ಎಲ್ಲರೂ ಹೇಳ್ತಿರ್ತಾರೆ ನನಗೆ ಮೆಂಟಲ್ ಎಬಿಲಿಟಿ ಬರೋದಿಲ್ಲ ಕ್ವಶನ್ಸ್ ಬರೋದಿಲ್ಲ ಅವುಗಳನ್ನ ಬಿಟ್ಟೇ ಬಿಡೋಣ ಅಂತೇಳಿ ಸೊ ಎಂಟರಿಂದ ಹತ್ತು ಕ್ವಶನ್ಸ್ಗಳನ್ನ ಇದರಲ್ಲಿಯೂ ಸಹ ಬರ್ತಾ ಇರೋದರಿಂದ ನಿಮ್ಮ ಎಕ್ಸಾಮ್ದಲ್ಲಿ ಇವುಗಳನ್ನ ನೀವು ಬಿಟ್ರೆ ಅಂತಂದ್ರೆ ಎಕ್ಸಾಮ್ ನಿಮ್ಮನ್ನು ಬಿಡ್ತೈತಿ ಸೆಲೆಕ್ಷನ್ ನಿಮ್ಮನ್ನು ಬಿಡ್ತೈತಿ ಸೊ ಅದರಿಂದ ಇವುಗಳನ್ನ ಬಿಡ್ಲಿಕ್ಕೆ ಹೋಗಬೇಡಿ ನೀವು ಏನಪ್ಪಾ ಅಂತಂದ್ರೆ ಒಂದು ಬೆಂಕಿ ತರ ಇರಬೇಕು ಬೆಂಕಿ ತರ ರೆಡಿ ಆಗಬೇಕು ನೋಡಿದ ತಕ್ಷಣ ಏನಪ್ಪಾ ಅಂತಂದ್ರೆ ಹೆದರಬೇಕು ಓಕೆ ಸೊ ಆ ರೀತಿ ಏನಪ್ಪಾ ಅಂತಂದ್ರೆ ನೀವು ತಯಾರಾಗಬೇಕಾಗಿದೆ ನಿಮ್ಮ ಈ ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ಗೆ ಸೊ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಧೈರ್ಯವನ್ನು ಇಟ್ಕೊಳ್ಳಿ ಆಮೇಲೆ ನೀವು ಮಾನಸಿಕವಾಗಿ ರೆಡಿಯಾಗಿ ಮಾನಸಿಕ ಸಾಮರ್ಥ್ಯವನ್ನು ಬಿಡಿಸ್ಲಿಕ್ಕೆ ಅದೇ ರೀತಿ ಇವುಗಳನ್ನ ಆಲ್ರೆಡಿ ನಮ್ಮ ಚಾನೆಲ್ ದಲ್ಲಿ ಪಿ ಸಿ ಎಕ್ಸಾಮ್ಗೆ ಕೇಳ್ತಕ್ಕಂತಹ ಎಲ್ಲ ಕ್ವಶನ್ಸ್ಗಳನ್ನ ನಾನು ಬಿಡಿಸಿದ್ದೇನೆ ಅವುಗಳನ್ನ ಡಿಟೇಲ್ ಆಗಿ ಅದನ್ನು ಸಹ ನೀವು ನೋಡ್ಬೇಕಂತಂದ್ರೆ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ನೀವು ಅವುಗಳನ್ನ ರೆಫರ್ ಮಾಡಿ ಬಹಳ ಡಿಟೇಲ್ ಆಗಿ ಅಲ್ಲಿ ಹೇಳಿದ್ದೇನೆ ಸೊ ಬಹಳ ಟಫ್ ಇರೋದಿಲ್ಲ ಪಿ ಎಸ್ ಸಿ ಎಕ್ಸಾಮ್ಸ್ವರಿಗೆ ಆಗಿರ್ಬಹುದು ಪಿ ಎಸ್ ಎಕ್ಸಾಮ್ಸ್ ಅವ್ರಿಗೆ ಆಗಿರ್ಬಹುದು ಈಸಿ ಇರ್ತಕ್ಕಂಥ ಮೆಥಡ್ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸೊ ಅದನ್ನು ನಾನು ಬಿಡಿಸಿದ್ದೇನೆ ಡಿಟೇಲ್ ಆಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸೊ ಅದನ್ನು ನೀವು ಅಲ್ಲಿ ಹೋಗಿ ನೋಡಬಹುದು ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ನಿಮಗೆ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು ಮೆಂಟಲ್ ಎಬಿಲಿಟಿ ಬಹಳ ಜನ ಹೇಳ್ತಿರ್ತಾರೆ ಮೆಂಟಲ್ ಅಬಿಲಿಟಿ ನನಗೆ ತಿಳಿಯೋದಿಲ್ಲ ನನಗೆ ಬಿಡಿಸ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಸೊ ಅದು ಓದಿರ ಬರೋದಿಲ್ಲ ಬಯಹರ್ಟ್ ಮಾಡಿದ್ರೆ ಬರೋದಿಲ್ಲ ಇದನ್ನ ಏನ್ ಮಾಡಬೇಕು ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಮಿತ್ರರಿಗೆ ಓಕೆ ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ ನೀವು ಅವಾಗ ಮಾತ್ರ ನಿಮಗೆ ಮೆಂಟಲ್ ಎಬಿಲಿಟಿ ಬರ್ತಾ ಇದೆ ಸೊ ಈ ಒಂದು ಕಾರಣದಿಂದಲೇ ನಾನು ಈಗ ಮುಂದಿನ ಒಂದು ದಿನಮಾನಗಳಲ್ಲಿ ಮೆಂಟಲಬಿಲಿಟಿಗೆ ಸಂಬಂಧವಾಗಿರ್ತಕ್ಕಂತಹ ಲೈವ್ ಕ್ಲಾಸಸ್ ನಾನು ತಗೋತಾ ಇದ್ದೇನೆ ಪಿ ಸಿ ಎಕ್ಸಾಮ್ ಸೊ ಈ ಲೈವ್ ಎಕ್ಸಾಮ್ಸ್ಗಳಲ್ಲಿ ನಾವು ಮಾಡ್ತೇವೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ ನಿಮಗೆ ಒಂದು ಕ್ವಶನ್ ಕೊಡ್ತೇವೆ ಈ ಕ್ವಶನ್ ಗೆ ನಾಲ್ಕು ಆಪ್ಷನ್ಸ್ ಕೊಡ್ತೇವೆ ಸೊ ಈ ನಾಲ್ಕು ಆಪ್ಷನ್ಸ್ ಈ ಕ್ವಶನ್ಗೆ ಆನ್ಸರ್ ನೀವು ಬಿಡಿಸಿ ನನಗೆ ಕಮೆಂಟ್ ಮಾಡಬೇಕಾಗ್ತಾ ಇದೆ ಸೊ ನಾನು ಕೆಲವೊಂದಿಷ್ಟು ಸಮಯ ಕೊಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಸೊ ಅವಾಗ ಇದಾದ ಮೇಲೆ ನೀವು ಆನ್ಸರ್ನ ಚೆಕ್ ಮಾಡ್ಕೋಬಹುದು ಆಮೇಲೆ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಸಹ ಮೆಥಡ್ ಕೂಡ ನಾನು ಆವಾಗಲೇ ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಪ್ರೊಸೆಸ್ ಇರ್ತಾ ಇದೆ ಲೈವ್ ಕ್ಲಾಸಸ್ ಸೊ ಅದನ್ನು ಸಹ ನೀವು ಅಟೆಂಡ್ ಆಗಿ ಇದರ ನೋಟಿಫಿಕೇಶನ್ ಕೂಡ ನಾನು ಬಿಡ್ತಾ ಇದ್ದೇನೆ ಬೇಗನೆ ಸೊ ಇದಾದ ನಂತರ ನೀವು ರೆಫರ್ ಮಾಡುವಂತಹ ಬುಕ್ಸ್ ಯಾವ್ಯಾವ ಅಂತಂದ್ರೆ ಮಂಜುನಾಥ್ ಬೆಳಗಿರ್ ಒಂದು ಮೆಂಟಲ್ ಅಬಿಲಿಟಿ ಸಂಬಂಧವಾಗಿರತಕ್ಕಂತಹ ಬುಕ್ ಇದೆ ನೀವು ರೆಫರ್ ಮಾಡಬಹುದು ಇಂಗ್ಲಿಷ್ ಮೀಡಿಯಂ ಅಗರ್ವಾಲ್ ಇಸ್ ದ ಬೆಸ್ಟ್ ಬುಕ್ ಇದೆ ಸೊ ಇಂಗ್ಲಿಷ್ ದವರಿಗೆ ಸೊ ಇದನ್ನು ಸಹ ನೀವು ರೆಫರ್ ಮಾಡಬಹುದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧವಾಗಿರತಕ್ಕಂಥ ಇದಾದ ನಂತರ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಸಿ ಎಕ್ಸಾಮ್ ಅಂತೂ ಬರ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಈಗ ಬಹಳ ಬೇಗನೆ ಏನಪ್ಪಾ ಅಂತಂದ್ರೆ ನೋಟಿಫಿಕೇಶನ್ ವೆಬ್ಸೈಟ್ ದಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ ಸೊ ಯಾವಾಗ ಅನ್ನೋದು ಅದಕ್ಕೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾವಾಗ ನೋಟಿಫಿಕೇಶನ್ ಬರ್ತಾ ಇದೆ ಅಂತೇಳಿ ಪಿ ಸಿ ದವರಿಗೆ ಸೊ ಅದನ್ನು ನೀವು ನೋಡಿ ಅದರಲ್ಲಿ ಗೊತ್ತಾಗ್ತಾ ಇದೆ ಯಾವಾಗ ನಿಮ್ಗೆ ಪಿ ಸಿ ಎಕ್ಸಾಮ್ ವೆಬ್ಸೈಟ್ ದಲ್ಲಿ ಪ್ರಕಟವಾಗ್ತಾ ಇದೆ ಅಂತೇಳಿ ಸೊ ಆಲ್ರೆಡಿ ಒಂದು ಮೇಗೆ ಆಗ್ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಆಗಲಿಕ್ಕಾಗಿಲ್ಲ ಅನ್ಸುತ್ತದು ಸೊ ಈಗ ನಮ್ಮ ಸ್ಟ್ರಾಟಜಿ ಆಗಿ ಹೇಗಿರಬೇಕು ಎರಡು ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ನಲ್ಲಿ ನಾನು ಪಿ ಸಿ ಆಗಲೇಬೇಕು ಕೆ ಎಸ್ ಆರ್ ಪಿ ಆಗಲೇಬೇಕು ಸಿ ಆರ್ ಡಿ ಆರ್ ಆಗಲೇಬೇಕು ನಾನು ಖಾಕಿ ವರ್ದಿ ಹಾಕಲೇಬೇಕು ಅಂತ ಅನ್ನೋರು ಇದನ್ನು ಫಾಲೋ ಮಾಡಲೇಬೇಕು ನೀವು ಸ್ಟ್ರಾಟಜಿಯನ್ನು ಸೊ ಈ ಸ್ಟ್ರಾಟಜಿಯನ್ನು ಫಾಲೋ ಅಪ್ ಮಾಡಿದರೆ ನೀವು ಬೆಂಕಿ ಓಕೆ ಓಕೆ ಸೊ ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದರೆ ಓದುವಾಗ ಕನಸಿ ಕನಸಿರಲಿ ಮುಂದೆ ಓಕೆ ಓದುವಾಗ ಕನಸಿರಲಿ ನಿಮ್ಮ ಮುಂದೆ ಅಂತ ಹೇಳ್ತಾ ಇದ್ದೀನಿ ನಾನು ಏನಪ್ಪಾ ಇದು ಮುಂದೆ ಕನಸಿರ್ಬೇಕು ನಿಮ್ಮ ಕನಸು ಏನಿದೆ ಪಿ ಸಿ ಆಗ್ಬೇಕಾ ಕೆ ಎಸ್ ಆರ್ ಪಿ ಆಗ್ಬೇಕಾ ಆರ್ ಡಿ ಆರ್ ಆಗ್ಬೇಕಾ ಅಥವಾ ಪಿ ಎಸ್ ಐ ಆಗ್ಬೇಕಾ ಸೊ ಈ ಎಲ್ಲ ಕನಸುಗಳು ನಿಮ್ಮ ಮುಂದೆ ಇರಲಿ ನಾನು ಈಗ ಓದ್ತಾ ಇದ್ದೀನಿ ಒಂದು ಚಾಪ್ಟರ್ ಅಂತಂದ್ರೆ ನಾನು ಆಗಬೇಕು ನೀವು ನಿಮ್ಮಷ್ಟಕ್ಕೆ ನೀವು ನೋಡ್ಕೊಳ್ಳಿ ನಾನು ಈ ಒಂದು ಖಾಕಿ ವರದಿಯಲ್ಲಿ ಯಾವ ರೀತಿ ಕಾಣ್ತೇನೆ ನಾನು ಆ ಖಾಕಿ ವರದಿಯನ್ನು ಹಾಕೋಬೇಕು ಸ್ಟಾರ್ ಅನ್ನ ಧರಿಸಬೇಕು ಅನ್ನೋದು ನಿಮ್ಮ ಕನಸು ನಿಮ್ಮ ಮುಂದೆ ಇರಲಿ ಸೊ ಆ ಒಂದು ಕನಸು ಇದ್ದಾಗಲೇ ಮಾತ್ರ ಏನಾಗ್ತೈತಿ ನೀವು ಒಳ್ಳೆ ರೀತಿಯಿಂದ ಓದ್ತಾರೆ ಆಮೇಲೆ ಯಾಕೆ ಓದ್ತಾ ಇದ್ದೀನಿ ನಾನು ಇದನ್ನು ಯಾಕೆ ಓದಬೇಕು ಅನ್ನೋದು ಸಹ ನಿಮ್ಮ ಗಮನದಲ್ಲಿ ಇರಲಿ ಯಾಕೆ ಓದಬೇಕು ಅನ್ನೋದು ಅದಕ್ಕೆ ನಿಮ್ಗೆ ಪ್ರಶ್ನೆಗೆ ಉತ್ತರ ನಿಮ್ಮ ಹತ್ರ ಇರಲಿ ಸೊ ಆ ರೀತಿ ಇದ್ದಾಗ ಮಾತ್ರ ನೀವು ಒಳ್ಳೆ ರೀತಿಯಿಂದ ಓದ್ತೀರ ನಿಮ್ಮ ಧ್ಯಾನ ಏನಿರ್ತೈತಿ ಓದೋದು ಕಡೆ ಇರ್ತೈತಿ ಸೊ ಅದೇ ರೀತಿ ಇದನ್ನು ಓದಬೇಕಂತಂದ್ರೆ ಮೊದಲು ಟೈಮ್ ಟೇಬಲ್ ಅನ್ನ ಹಾಕೊಳ್ಳಿ ಟೈಮ್ ಟೇಬಲ್ ಪ್ರಕಾರನೇ ನಡಿಬೇಕು ಸುಮ್ಮನೆ ಟೈಮ್ ಟೇಬಲ್ ಹಾಕಿ ನಿಮ್ಮ ಗೋಡೆಗೆ ಒಂದು ಅಂಟಿಸ್ಬಿಟ್ರೆ ಅಂತಂದ್ರೆ ಮುಗಿಯೋದಿಲ್ಲ ಅದ್ರ ಪ್ರಕಾರ ನಡಿಬೇಕಾಗ್ತದೆ ಮಿತ್ರರಿ ಓಕೆ ಇಲ್ಲ ಅಂತಂದ್ರೆ ಅದು ಹಳಿಸಿ ಹೋಗ್ತಾ ಇದೆ ಹೌದಾ ಈಗ ನೋಡಿ ನಾವು ಹೋಗಿ ಮಾರ್ಕೆಟ್ ದಲ್ಲಿ ವೆಜಿಟೇಬಲ್ಸ್ ಗಳನ್ನ ತಂದು ಹಾಗೆ ಇಟ್ವಿ ಅಂತಂದ್ರೆ ಏನಾಗ್ತದೆ ಅದು ಹಳ್ ಹೋಗ್ತದೆ ಅಲ್ಲ ಸೊ ಅದ ಅದೇ ರೀತಿ ಏನಪ್ಪಾ ಅಂತಂದ್ರೆ ಟೈಮ್ ಟೇಬಲ್ ಒಂದು ಬೆಲೆ ಇದೆ ಸೊ ಇದ್ದು ಸಹ ನೀವು ಕಷ್ಟಪಟ್ಟು ಮಾಡಿರ್ತೀರಾ ಸೊ ಅದನ್ನ ನೀವು ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಅಂತಂದ್ರೆ ಇದ್ರ ಜೊತೆಗೆ ನೀವು ನಡಿಬೇಕಾಗ್ತಾ ಇದೆ ಸೊ ಇದ್ರ ಜೊತೆಗೆ ನಡೆಯುವಂತವ್ರು ಬಹಳಷ್ಟು ಜನ ಕಡಿಮೆ ಇರ್ತಾರೆ ಓಕೆ ಫೋರ್ ಟು ಫೈವ್ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಮಾತ್ರ ಟೈಮ್ ಟೇಬಲ್ ಪ್ರಕಾರ ನಡೀತಾರೆ ಊದಿರ್ತಕ್ಕಂಥವ್ರುಗಳು ಬರೇ ಮಾಡಿರ್ತಾರೆ ಆದರೆ ಟೈಮ್ ಟೇಬಲ್ ಪ್ರಕಾರ ನಡೆಯೋದಿಲ್ಲ ಆದರೆ ಸೆಲೆಕ್ಷನ್ ಆಗೋರು ಇವರೇ ನಾಲ್ಕರಿಂದ ಐದು ಪರ್ಸೆಂಟೇಜ್ ಸೊ ಆ ನಾಲ್ಕರಿಂದ ಐದು ಪರ್ಸೆಂಟೇಜ್ ವಿದ್ಯಾರ್ಥಿಗಳು ನೀವು ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿದೆ ಮಿತ್ರರೇ ಆದ್ದರಿಂದ ಈ ರೀತಿ ಫಾಲೋ ಅಪ್ ಮಾಡಿ ಆಮೇಲೆ ಟೈಮ್ ಟೇಬಲ್ ಯಾವ ರೀತಿ ಮಾಡಬೇಕು ಅನ್ನೋದು ಸಹ ನಮ್ಮ ಪ್ಲೇ ಸಿಗ್ತಾ ಇದೆ ನಿಮಗೆ ಸೊ ಅಲ್ಲಿ ಹೋಗಿ ನೋಡಿ ಯಾವ ರೀತಿ ಟೈಮ್ ಟೇಬಲನ್ನು ಮಾಡಬೇಕು ಅಂತೇಳಿ ಅದೇ ರೀತಿ ಏನು ಓದಬೇಕು ಎಷ್ಟು ಓದಬೇಕು ಅನ್ನೋದು ನಿಮಗೆ ಮೊದಲು ಗೊತ್ತಿರಬೇಕು ಸುಮ್ಮನೆ ಹಾಗೆ ಓದ್ತಾ ಹೋಗಬಾರ್ದು ಏನು ಓದಬೇಕು ಎಷ್ಟು ಓದಬೇಕು ಅನ್ನೋದು ಸಹ ನಿಮ್ಮ ನಿಮ್ಮ ಕನಸಿನ ಒಂದು ಕನಸನ್ನ ನೀವು ನನಸಾಗಿ ಮಾಡ್ಬೇಕಂತಂದ್ರೆ ಇದು ಸಹ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಸೊ ಏನಪ್ಪಾ ಅಂತಂದ್ರೆ ಜನರಲ್ ಸ್ಟಡಿ ಇದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಹೋಗಿದ್ವಿ ಅಂತಂದ್ರೆ ನಾವು ಎಲ್ಲಿ ಸೇರ್ತೀವೋ ದಡಾನು ಸಿಗ್ತೈತಿ ಇಲ್ಲೋ ಅಂತ ಹೇಳಿ ಅಲ್ಲ ಸಾಗರದಲ್ಲಿ ಅದೇ ರೀತಿ ಜನ್ರಲ್ ಸ್ಟಿನೂ ಕೂಡ ಇದೆ ಸೊ ಅದರಿಂದ ಏನು ಓದಬೇಕು ಎಷ್ಟು ಓದಬೇಕು ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು ಸೊ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಎಷ್ಟು ಟಾಪಿಕ್ಸ್ ಹಿಸ್ಟ್ರಿಯಲ್ಲಿ ಎಷ್ಟು ಟಾಪಿಕ್ಸ್ಗಳನ್ನು ಓದಬೇಕು ಅದೇ ರೀತಿ ಪೊಲಿಟಿಯಲ್ಲಿ ಯಾವ ಟಾಪಿಕ್ಸ್ಗಳನ್ನು ಓದಬೇಕು ಓದ್ಬೇಕು ನೀವು ಪಿ ಸಿ ಎಕ್ಸಾಮ್ಗೆ ಅದೇ ರೀತಿ ಎಕನಾಮಿಕ್ಸ್ ಯಾವ ಟಾಪಿಕ್ಸ್ ಓದ್ಬೇಕು ಸೊ ಈ ಎಲ್ಲವುಗಳನ್ನ ನಾನು ನಿಮಗೆ ಮಾಡಿ ಆಲ್ರೆಡಿ ಹಾಕಿದ್ದೇನೆ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಅವುಗಳನ್ನ ರೆಫರ್ ಮಾಡಿ ಸೊ ಅವು ಇಂಪಾರ್ಟೆಂಟ್ ಇರ್ತಕ್ಕಂತಹ ಟಾಪಿಕ್ಸ್ಗಳು ಓಕೆ ಆಮೇಲೆ ಬುಕ್ಸ್ ಇರುವಂಥವುಗಳಂತೂ ಅವಂತೂ ಎಲ್ಲವೂ ಓದಲೇಬೇಕು ಆದರೂ ಸಹ ನಿಮಗೆ ಹೆಚ್ಚು ಒತ್ತು ಯಾವ್ದಕ್ಕ ಕೊಡಬೇಕು ಅಂತಂದ್ರೆ ಸೊ ಇಲ್ಲಿ ಏನು ಆ ಟಾಪಿಕ್ಸ್ಗಳನ್ನ ಹೇಳಿದ್ದೇನೆ ಆ ಟಾಪಿಕ್ಸ್ಗಳಿಗೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕು ಯಾಕಂತಂದ್ರೆ ಅದರಿಂದ ಪ್ರತಿ ವರ್ಷ ಒಂದರ ಒಂದು ಕ್ವಶನ್ ಬಂದೇ ಬರ್ತಾ ಇದೆ ಆದ್ದರಿಂದ ಇವುಗಳನ್ನು ನೀವು ರೆಫರ್ ಮಾಡಿ ನಮ್ಮ ಪ್ಲೇ ಲಿಸ್ಟ್ ದಲ್ಲಿ ಇದೆ ಸೊ ಅದನ್ನು ಸಹ ನೀವು ರೆಫರ್ ಮಾಡಿ ಮತ್ತು ಅವುಗಳನ್ನು ಬರೆದಿಟ್ಕೊ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ ಅಂತೇಳಿ ಸೊ ಇದಾದ ನಂತರ ನಾಲ್ಕರಿಂದ ಐದು ಟೈಮ್ಸ್ ನೀವು ಕಂಪ್ಲೀಟ್ ಮಾಡಲೇಬೇಕು ನಿಮ್ಮ ಬುಕ್ಸ್ಗಳನ್ನು ಸೊ ಫಿಫ್ತು ಏನು ಟ್ವೆಲ್ತ್ ಅಂತ ಹೇಳಿ ಹೇಳಿದ್ದೇನೆ ನಾಲ್ಕರಿಂದ ಐದು ಟೈಮ್ಸ್ಗಳನ್ನ ಟೈಮ್ಸ್ವರೆಗೆ ನೀವು ಏನು ಮಾಡಿ ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿ ಬುಕ್ಸ್ಗಳು ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು ಏನು ಮಾಡ್ಬೋದು ಕರ್ನಾಟಕ ಒಂದು ವೆಬ್ಸೈಟ್ ಇದೆ ಬುಕ್ಸ್ ಫ್ರೀಯಾಗಿ ಏನು ಮಾಡ್ಕೋಬೋದು ಅಲ್ಲಿ ನೀವು ಪಿ ಡಿ ಎಫ್ಗಳನ್ನ ಡೆವ್ಲಪ್ ಡೌನ್ಲೋಡ್ ಮಾಡ್ಕೋಬಹುದು ಹನ್ನೆರಡನೇ ತರಗತಿಯವರೆಗೆ ಗೌರ್ಮೆಂಟದ ಬುಕ್ಸ್ಗಳನ್ನ ಎಲ್ಲವೂ ಸಹ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಪಿ ಡಿ ಎಫ್ ಮುಖಾಂತರ ಸೊ ಅದನ್ನು ಸಹ ನೀವು ಮಾಡ್ಬೋದು ನಿಮಗೆ ಬುಕ್ಸ್ ಸಿಗಲಿಲ್ಲ ಅಂತ ಇದಾದ ನಂತರ ಇಲ್ಲಿ ಹೇಳಿದೆ ನಾನು ಐದರಿಂದ ಹನ್ನೆರಡನೇ ತರಗತಿವರೆಗೆ ಬುಕ್ಸ್ಗಳನ್ನು ಎಲ್ಲ ಓದಲೇಬೇಕು ಚೊಕ್ಕ ಓದಬೇಕು ಎಲ್ಲ ಡಿಟೇಲ್ ಆಗಿ ಓದಬೇಕು ಇವಾಗ ನೋಟ್ಸ್ ಅಂತೂ ನಿಮ್ಮ ಹತ್ರ ಇರಲೇಬೇಕು ಓಕೆ ಇದಾದ ನಂತರ ನೋಟ್ಸ್ ಮಾಡಿ ಇದಾದ ನಂತರ ನೋಟ್ಸ್ ಮಾಡಿದ್ದು ಹಂಗೆ ಇಟ್ಟು ಬಿಡಬೇಡ್ರಿ ಅದ್ರ ಮೇಲೆ ಧೂಳು ಬೀಳ್ತೈತಿ ಧೂಳು ಬಿದ್ದು ಆಮೇಲೆ ಗೊರಲಿ ಹತ್ತೈತಿ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ರಿವಿಷನ್ ಮಾಡಬೇಕು ನೋಟ್ಸ್ ಮಾಡಿ ಕಟ್ಟಿಟ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಆಗೋದಿಲ್ಲ ಕೆ ಎಸ್ ಆರ್ ಪಿ ಆಗೋದಿಲ್ಲ ನೀವು ಹಾಕಿ ವರದಿನ ಹಾಕ್ಕೊಳ್ಳೋದಿಲ್ಲ ಅದನ್ನು ರಿವಿಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ನನಗಂತೂ ಅನ್ಸೋ ಮಟ್ಟಿಗೆ ಒಬ್ಬರ ಬಹಳ ಬಹಳ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಈ ಒಂದು ರಿವಿಷನ್ ಯಾರು ರಿವಿಷನ್ ಮಾಡ್ತೀರೋ ಅವರಿಗೆ ಕನ್ಫ್ಯೂಷನ್ ಆಗೋದಿಲ್ಲ ಎಕ್ಸಾಮಲ್ಲಿ ಸೊ ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ಕನ್ಫ್ಯೂಷನ್ ಆಗೋದು ಗ್ಯಾರಂಟಿ ಯಾಕಂತಂದ್ರೆ ಇದು ಒಂದು ಸಾಗರ ಇದು ಒಂದು ಸಾಗರ ನೀವು ಓದ್ಲಿಕ್ಕೆ ಏನು ಹೋಗ್ತಾ ಇದ್ರೆ ಅದೊಂದು ಸಾಗರ ಅದರಲ್ಲಿ ಈದಿ ದಡವನ್ನು ಸೇರಬೇಕಂತಂದ್ರೆ ಏನು ಮಾಡಬೇಕು ರಿವಿಷನ್ದ ಕೈ ಹಿಡಿಬೇಕು ಬೋಟದ ಕೈ ಹಿಡಿಬೇಕು ಓಕೆ ಬೋಟ್ ಕೈ ಹಿಡಿಬೇಕು ಅದೇ ರೀತಿ ಶಿಪ್ ಕೈ ಹಿಡಿಬೇಕು ಸೊ ಇದ್ರ ಕೈ ಹಿಡಿದ್ರೆ ಅಂತಂದ್ರ ಮಾತ್ರ ನೀವು ದಡವನ್ನ ಸೇರ್ತೇವೆ ಸಮುದ್ರದಲ್ಲಿ ಬಿದ್ರೆ ಅಂತಂದ್ರ ಅದೇ ರೀತಿ ಬೋಟ್ ಶಿಪ್ ಯಾವ್ದು ನಮಗೆ ಎಕ್ಸಾಮ್ ದಲ್ಲಿ ಕ್ಲಿಯರ್ ಮಾಡ್ಬೇಕಂತಂದ್ರೆ ಅದು ರಿವಿಜನ್ ಓಕೆ ಇದನ್ನಷ್ಟು ಮಾಡಲೇಬೇಕು ನೀವು ಅದೇ ರೀತಿ ಆರರಿಂದ ಎಂಟು ಗಂಟೆವರೆಗೆ ನೀವು ಸ್ಟಡಿ ಮಾಡಲೇಬೇಕು ನೀವು ಎಕ್ಸಾಮ್ ನಾನು ಆಗಲೇಬೇಕು ಅನ್ನೋವ್ರಂತೂ ಮಾಡಲೇಬೇಕು ಇನ್ನೂ ಕೆಲವೊಬ್ರು ಇರ್ತಾರೆ ಸುಮ್ಮನೆ ಸುಮ್ಮನೆ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕಿ ಬರೆದು ಬರ್ತಾರೆ ಹೋಗಿ ಎರಡು ದಿನ ಎಂಜಾಯ್ ಮಾಡಿ ಬರ್ತಾರೆ ಓಕೆ ಆಮೇಲೆ ಮತ್ತೆ ಅವ್ರ ಜೊತೆಗೆ ಇರ್ತಾರೆ ಬೇರೆ ಬೇರೆ ಅವರು ಅವ್ರ ಜೊತೆಗೂ ಸಹ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ತೈತಿ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಆರಾಮಾಗಿ ಎಂಜಾಯ್ ಮಾಡಿ ಬರ್ತಾರೆ ಸೊ ಆ ರೀತಿ ಇರ್ತಕ್ಕಂಥ ಫ್ರೆಂಡ್ಸ್ಗಳನ್ನ ನೀವು ಮಾಡ್ಕೋಬೇಡಿ ಹಾಗೂ ನೀವು ಆ ರೀತಿ ಮಾಡ್ತಾ ಇದ್ರೆ ಪ್ಲೀಸ್ ಬಿಟ್ಟು ಬಿಟ್ರಿ ಆ ರೀತಿ ಮಾಡೋದನ್ನು ಮುಂದೆ ಎಂಜಾಯ್ ಮಾಡಲಿಕ್ಕೆ ಸ ಸಾಕಷ್ಟು ಬಹಳ ರಗಡಾಗಿರ್ತಕ್ಕಂತಹ ಬಹಳ ಇದೆ ನಿಮ್ಮಲ್ಲಿ ಟೈಮ್ ಎಂಜಾಯ್ ಮಾಡ್ಲಿಕ್ಕೆ ಸೊ ಈ ಟೈಮ್ ನೀವು ಎಂಜಾಯ್ ಮಾಡಿದ್ರಿ ಮುಂದೆ ನಿಮಗೆ ಬಹಳ ಪರಿಸ್ಥಿತಿ ಕೆಟ್ಟದಾಗಿ ಬರ್ತಾ ಇದೆ ಮಿತ್ರರೆ ಈಗ ಒಂದು ಸ್ವಲ್ಪ ಪರಿಶ್ರಮ ಪಟ್ಟಿ ಈಗ ಒಂದು ಸ್ವಲ್ಪ ತ್ರಾಸ ತೊಗೊಂಡ್ರಿ ಅಂತಂದ್ರೆ ನೀವೇನು ಮಾಡಬಹುದು ಮುಂದೆ ಆರಾಮಾಗಿರ್ಬಹುದು ಇಲ್ರಿ ಸರ್ ನನಗೆ ಆಗ್ತಾ ಇದೆ ಅಂತ ಅಂದ್ರಿ ಸೊ ಜೀವಕ್ಕೆ ತ್ರಾಸ ಮುಂದೆ ಆಗೋದು ಗ್ಯಾರಂಟಿ ಪುನೀತ್ ಆಮೇಲೆ ಪುನೀತನ ಹಾಡು ಕೇಳಬೇಕಾಗ್ತಾ ಇದೆ ತ್ರಾಸ ಆಗ್ತೈತಿ ಜೀವಕ್ಕೆ ತ್ರಾಸ ಆಗ್ತಾ ಇದೆ ಅಂತ ಓಕೆ ಸೊ ಆ ರೀತಿ ಮಾಡಿರಿ ಸಿಕ್ಸ್ ಟು ಏಯ್ಟ್ ಅವರ್ಸ್ ಮಾಡಿರಿ ನೀವು ಸ್ಟಡಿ ಡೈಲಿ ಮಾಡಲಿಕ್ಕೆ ಮಾಡಲೇಬೇಕು ಇದ್ರ ಪ್ರಕಾರ ಎಷ್ಟು ಟೈಮ್ ಸಿಗ್ತೈತೆ ನೋಡಿರಿ ಕೆಲವೊಬ್ಬರು ಏನಪ್ಪಾ ಅಂತಂದ್ರೆ ಬಷ್ಟು ವಿದ್ಯಾರ್ಥಿಗಳು ಜಾಬ್ನ ಮಾಡ್ತಿರ್ತಾರೆ ಕೆಲ್ಸಕ್ಕನೂ ಕೂಡ ಹೋಗ್ತಿರ್ತಾರೆ ದುಡಿಕ್ ದುಡಿಲಿಕ್ಕೆ ಹೋಗ್ತಿರ್ತಾರೆ ಸೊ ಅಂಥ ವಿದ್ಯಾರ್ಥಿಗಳು ನಿಮ್ಮ ಟೈಮನ್ನು ನೋಡಿಕೊಂಡು ನೀವು ಟೈಮ್ ಟೇಬಲ್ ಮಾಡಿ ಆರರಿಂದ ಎಂಟು ಗಂಟೆಯನ್ನು ಓದ್ರಿ ಅದ್ರ ಜೊತೆಗೆ ನೀವು ಸ್ಕೋರ್ ಮಾಡಬೇಕಾಗಿರ್ತಕ್ಕಂಥದ್ದು ಏಯ್ಟಿ ಫೈವ್ ಪ್ಲಸ್ ಅಂತ ನಾ ಹೇಳಿದೆ ಸೊ ಇದನ್ನಂತೂ ಮಾಡಲೇಬೇಕು ಇದ್ರ ಕೆಳಗಿತ್ತು ಅಂತಂದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ನಂದು ಆಗತೈತೆ ಏನು ಅಂತೇಳಿ ಓಕೆ ಏಯ್ಟಿ ಫೈವ್ ಪ್ಲಸ್ ಅಂತೂ ಮಾಡಲೇಬೇಕು ಏಯ್ಟಿ ಫೈವ್ ಪ್ಲಸ್ ಆತಂದ್ರೆ ಕಮೆಂಟ್ ಮಾಡಲಿಕ್ಕೆನೇ ಹೋಗಬೇಡಿ ಗ್ಯಾರಂಟಿ ಆಗ್ತೈತೆ ಕಣ್ಮುಚ್ ಮನೆಯಾಗ್ ಕುತ್ಬಿಟ್ರಿ ಓಕೆ ಸೊ ಇದಾದ ನಂತರ ಅವಾಯ್ಡ್ ಮಾಡಿರಿ ಸೋಷಿಯಲ್ ಮೀಡಿಯಾಸ್ಗಳನ್ನ ವಾಟ್ಸಪ್ ಆಗಿರ್ಬೋದು ಆಮೇಲೆ ಟೆಲಿಗ್ರಾಮ್ ಆಗಿರ್ಬೋದು ಈ ರೀತಿ ಭಾಳಷ್ಟು ಫೇಸ್ಬುಕ್ ಇದೆ ಸೊ ಇವುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಮಿತ್ರ ರೀ ಇವುಗಳ ಟೈಮನ್ನು ತಿನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾಗಳು ಇವು ನಿಮ್ಮ ಟೈಮನ್ನು ತಿಂತಾವೆ ಇವು ಓಕೆ ನಿಮ್ಮನ್ನು ಟೈಮನ್ನು ತಿನ್ನೋದು ಅಷ್ಟೇ ಅಲ್ಲದ ನಿಮ್ಮ ಜೀವನವನ್ನು ತಿಂತಾವೆ ಇವು ಅದಕ್ಕೆ ಇವುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಸೊ ಆ ಮೆಸೇಜ್ ಬಂದಿತ್ತು ಇಲ್ಲ ವಾಟ್ಸಪದಲ್ಲಿ ನಾನು ಯಾರಿಗೂ ಒಬ್ಬರಿಗೆ ಜಿ ಎಫ್ ಇರ್ಬೋದು ಬಿ ಎಫ್ ಇರ್ಬೋದು ಸೊ ಅವರಿಗೆ ಮೆಸೇಜ್ ಮಾಡಿದೆ ರಿಪ್ಲೈ ಮಾಡ್ಯಾರೋ ಇಲ್ಲವೋ ಅಂತೇಳಿ ನೋಡ್ತಿರ್ತೀರ ಇದು ಕಾಮನ್ ಆಗಿರುವಂಥದ್ದು ಒಂದು ಫಿನಾಮಿನಾ ಇದೆ ಬಿಡ್ರಿ ಓಕೆ ಸೊ ಇದು ಒಂದು ಆ ವಯಸ್ಸಿನಲ್ಲಿ ಆಗ್ತಾನೇ ಇದೆ ಆಗುವುದು ಸಹಜ ಆದರೆ ಅದನ್ನು ಕಂಟ್ರೋಲ್ ಮಾಡಿದವರೇ ಸಕ್ಸಸ್ ಮಿತ್ರರೇ ಓಕೆ ಅದನ್ನು ಕಂಟ್ರೋಲ್ ಮಾಡಿದವರೇ ಸಕ್ಸಸ್ ಸೊ ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಬೇಜಾರು ಮಾಡ್ಕೊಲಿಕ್ಕೆ ಹೋಗಬೇಡಿ ಆದರೆ ನಿಮ್ಮ ಮುಂದಿನ ಜೀವನ ಬಗ್ಗೆ ಒಂದು ಸ್ವಲ್ಪ ಯೋಚನೆಯೂ ಕೂಡ ಮಾಡಬೇಕಾಗಿದೆ ಈ ಟೈಮ್ದಲ್ಲಿ ಓಕೆ ಆದಷ್ಟು ಸೋಷಿಯಲ್ ಮೀಡಿಯಾಸ್ಗಳನ್ನು ಅವಾಯ್ಡ್ ಮಾಡಿರಿ ಅದೇ ರೀತಿ ಮೊಬೈಲ್ ಅಂತೂ ಎಲ್ಲನೇ ಕೆಡ್ಸ್ಬಿಟ್ಟೈತಿ ಈಗಿನ ದಿನಮಾನದಲ್ಲಿ ನಮ್ಮ ಯುವಕರಿಗೆ ಸೊ ಇದರಲ್ಲಿ ಏನೇನೋ ಇದಾವೆ ಏನೇನೋ ನೋಡ್ತಾರೆ ಯಾರ್ಯಾರಿಗೋ ಚಾಟ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಭಾಳಷ್ಟು ಏನೇನೋ ಆಗ್ತಾ ಇದೆ ಇದರಲ್ಲಿ ಸೊ ಅದಕ್ಕೆ ಆದಷ್ಟು ಮೊಬೈಲನ್ನು ಸೈಲೆಂಟ್ ಮಾಡಲೇಬೇಡ್ರಿ ಓಕೆ ಸೈಲೆಂಟ್ ಮಾಡಬೇಡ್ರಿ ವೈಬ್ರೇಷನ್ ಮೇಲೆ ಮಾಡಲೇಬೇಡ್ರಿ ಅದನ್ನು ಸ್ವಿಚ್ ಆಫ ಮಾಡಬೇಡ್ರಿ ಅದನ್ನು ಏನು ಮಾಡಬೇಕು ಸ್ವಿಚ್ ಆಫ ಮಾಡೋದು ಎಕ್ಸಾಮ್ ಟೈಮ್ ಇದೆ ನಾನು ಆಗಬೇಕು ಪಿ ಸಿ ನಾನು ಕಾಕಿ ವರ್ದ ಹಾಕೋಬೇಕು ಸೊ ಅದಕ್ಕೆ ನಾನು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ರೇ ಒಳ್ಳೆಯದು ವೈಬ್ರೇಷನ್ ಇಟ್ರಿ ಗುರ್ರ ಅಂತೈತದು ವೈಬ್ರೇಷನ್ ಇಟ್ರಿ ಮೆಸೇಜ್ ಬಂದ ತಕ್ಷಣ ಗುರ್ ಅಂತೈತಿ ಸೊ ನೀವು ಗುರ್ರ ಅಂದ ತಕ್ಷಣ ನೀವು ಅಲ್ಲಿ ಗುರ್ರಾಗಿ ಹೋಗ್ತರಿ ಸೊ ಇದರಿಂದ ನಿಮ್ಮ ಏನಾಗ್ತತಿ ಸ್ಟಡಿಗೆ ಡಿಸ್ಟರ್ಬ್ ಆಗೋದು ಗ್ಯಾರಂಟಿ ಅದಕ್ಕೆ ಸ್ವಿಚ್ ಆಫ್ ಅನ್ನೇ ಮಾಡಿಬಿಡ್ರಿ ಅದನ್ನು ಸೊ ಅದಕ್ಕೆ ಆದಷ್ಟು ಸೋಷಿಯಲ್ ಮೀಡಿಯಾವನ್ನು ಅವಾಯ್ಡ್ ಮಾಡಿರಿ ಆಮೇಲೆ ಕ್ವಿಸ್ಗೈ ನಡೀತಾವು ಕ್ವಿಸ್ಗೈಗೆ ಅಷ್ಟೇ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾಸ್ಗಳನ್ನು ಉಪಯೋಗ ಮಾಡಿಕೊಡ್ರಿ ಆಮೇಲೆ ಸಾರಿ ಟೆಲಿಗ್ರಾಮಲ್ಲಿ ವ್ಯೂಸಿಸ್ಗಳು ನಡೀತವೆ ನಮ್ಮ ಚಾನೆಲ್ದಲ್ಲೂ ನಡೀತಾ ಆಮೇಲೆ ಬೇರೆ ಚಾನೆಲ್ಸ್ದಲ್ಲೂ ಇದ್ದಾವೆ ಹೋಗೋ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆವರೆಗೆ ಯೂಸ್ ಮಾಡಿ ಅರ್ಧ ಗಂಟೆವರೆಗೆ ಅಟೆಂಡ್ ಮಾಡಿ ಸೊ ಇಟ್ ಈಸ್ ಇನ್ನಫ್ ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋದನ್ನು ನೀವು ಮೊದಲು ನೋಡ್ಕೊಳ್ಳಿ ಓಕೆ ಇದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನಪ್ಪ ಅಂತಂದರೆ ಆರು ಗಂಟೆ ನೀವು ಮಲ್ಕೊಳ್ಳಿ ಮಿತ್ರರಿ ಓಕೆ ಇಲ್ಲಿ ನೀವು ಆರರಿಂದ ಎಂಟು ಗಂಟೆ ಅಭ್ಯಾಸ ಮಾಡ್ತೀನಿ ಆಮೇಲೆ ಮಲ್ಕೊಳ್ಳೋ ಟೈಮ್ದಲ್ಲಿ ನಾನು ಮೊಬೈಲ್ ನೋಡ್ತೀನಿ ಅಂತಂದರೆ ಪ್ಲೀಸ್ ಮಾಡಲಿಕ್ಕೆ ಹೋಗಬೇಡಿ ಆ ರೀತಿ ಸೊ ಮಲ್ಕೊಳ್ಳೋದನ್ನು ಸಹ ಭಾಳ ಇಂಪಾರ್ಟೆಂಟ್ ಇದೆ ನೀವು ಏನು ಓದಿರ್ತೀರಾ ಅದನ್ನು ರಿಕವರ್ ಮಾಡ್ಕೋಬೇಕಂತಂದ್ರೆ ನಮ್ಮ ಮೈಂಡ್ ಅದಕ್ಕೆ ರೆಸ್ಟ್ ಬೇಕಾಗ್ತಾ ಇದೆ ಸೊ ನಮ್ಮ ನರ್ವಸ್ ಸಿಸ್ಟಮ್ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೆ ರೆಸ್ಟ್ ಬೇಕೇ ಬೇಕು ಈಗ ನೋಡಿರಿ ಒಂದು ಯಾವುದೇ ಒಂದು ಮಷೀನನ್ನ ಹಾಗೆ ಇಪ್ಪತ್ತ್ನಾಲ್ಕು ಗಂಟೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದು ಎಷ್ಟು ಬರ್ತೈತೆ ರೀ ಆಮೇಲೆ ಒಂದು ದಿನ ಕೈ ಕೊಟ್ಟೆ ಬಿಡ್ತೈತಿ ಹೌದಾ ಕೈ ಕೊಡ್ತಾರೆ ಗೊತ್ತೈತಲ್ಲ ನಿಮಗೆ ಸೊ ಹಾಗೆ ಕೈ ಕೊಟ್ಟೇ ಬಿಡ್ತೈತಿ ಅವಾಗ ಭಾಳ ನೋವು ಆಗ್ತೈತಿ ಹಂಗ ನೀವು ಓದಿದ್ದನ್ನು ನಿಮಗೆ ಕೈ ಹಿಡಿಬೇಕು ಅಂತಂದರೆ ನೀವು ಸ್ಲೀಪ್ ಮಾಡಿ ನಿಮ್ಮ ಮೈಂಡಿಗೆ ರೆಸ್ಟ್ ಕೊಡಿ ಅಂಥೇಳಿ ಆರು ಗಂಟೆ ಆದರೂ ನೀವು ಮಲ್ಕೊಳ್ಳೇಬೇಕು ಇದಕ್ಕಿಂತ ಕಡಿಮೆ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಆರು ಗಂಟೆ ಅಂತೂ ಮಲ್ಕೊಳ್ಳಲೇಬೇಕು ಓಕೆ ಹೆಚ್ಚು ಅಂತಂದ್ರೆ ಮತ್ತೆ ಹೆಚ್ಚು ಮಲ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಆಮೇಲೆ ಟೈಮ್ ಸಿಗೋಂಗಿಲ್ಲ ನಿಮಗೆ ಓದಲಿಕ್ಕೆ ಎಂಟು ಗಂಟೆ ನಿಮಗೆ ಟೈಮ್ ಸಿಗೋಂಗಿಲ್ಲ ಒಂದು ವೇಳೆ ಟೈಮ್ ಅಂತಂದ್ರೆ ಮಲ್ಕೊಳ್ಳಿ ಒಂದು ಅವರ್ ಹೆಚ್ಚು ಮಾಡ್ಕೊಳ್ಳಿ ಏಳು ಗಂಟೆ ಮಲ್ಕೊಳ್ಳಿ ಸೊ ಮ ಎಷ್ಟು ನೀವು ರೆಸ್ಟ್ ಮೈಂಡಿಗೆ ಓದಿದ್ದು ಅದು ರಿಕವರಿ ಮಾಡ್ಕೊತೈತಿ ನಿಮ್ಮ ಮೈಂಡದಲ್ಲಿ ಅದು ಪ್ರೆಂಟ್ ಇಟ್ಕೋತೈತಿ ಓಕೆ ಸೊ ಅದರಿಂದ ಇದನ್ನು ಮಾಡಿರಿ ಆಮೇಲೆ ಇದ್ರ ಜೊತೆಗೆ ನಿಮ್ಮ ಹೆಲ್ತ್ ಕೂಡ ಭಾಳ ಒಳ್ಳೆಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೆಲ್ತ್ ಕೂಡ ಸೊ ಅದಕ್ಕೆ ಭಾಳಷ್ಟು ಗಮನ ಕೊಡ್ರಿ ಆಮೇಲೆ ಆರಾಮಾಗಿರಿ ಈಗಂತೂ ಭಾಳ ಕ್ರಿಟಿಕಲ್ ಸನ್ನಿವೇಶ ಇವೆ ಬೆಂಗಳೂರಿನಲ್ಲಿ ಅಂತೂ ಭಾಳ ಕ್ರಿಟಿಕಲ್ವಾಗಿರ್ತಕ್ಕಂಥ ಸನ್ನಿವೇಶ ಇದೆ ಹೊರಗಂತೂ ಬರಲಿಕ್ಕೆ ಹೋಗಬೇಡಿ ಆಮೇಲೆ ಆದಷ್ಟು ಎಲ್ಲೋ ಕೋಚಿಂಗ್ ಕ ಕ್ಲಾಸಸ್ಗಳು ನಿಮಗೆ ಎಲ್ಲ ಬಂದಾಗಿವೆ ಸೊ ಕೋಚಿಂಗ್ ಅಂತಂದರೆ ಈಗ ಮೊಬೈಲ್ದಲ್ಲಿಯೇ ಇದೆ ಆಮೇಲೆ ಮೊಬೈಲ್ದಲ್ಲಿ ನೀವು ಕೋರ್ಸಸ್ಗಳನ್ನ ಪಡ್ಕೋಬಹುದು ಅಲ್ಲಿ ವಿಡಿಯೋಸ್ಗಳನ್ನ ನೋಡಬಹುದು ನಿಮ್ಗೆ ಯಾವ ರಿಲೇಟಿವ್ ಇರ್ತಕ್ಕಂಥ ಅವುಗಳನ್ನ ಅಷ್ಟೇ ನೋಡ್ರಿ ಎಲ್ಲ ನೋಡಲಿಕ್ಕೆ ಹೋಗಬೇಡಿ ನಿಮಗೆ ರಿಲೇಟಿವ್ ನಿಮ್ಗೆ ಯಾವ ಬೇಕಾಗ್ಯಾವ ಅವುಗಳನ್ನ ಅಷ್ಟೇ ನೋಡ್ರಿ ಆಮೇಲೆ ಎಚ್ ನೋಡ್ಲಿಕ್ಕೆ ಹೋಗಬೇಡಿ ಆಮೇಲೆ ಹೆಲ್ತ್ ಅಲ್ಲಿ ಹೆಲ್ತನ್ನು ಒಳ್ಳೆ ರೀತಿಯಿಂದ ಇಟ್ಕೊಳ್ಳಿ ಒಳ್ಳೆ ರೀತಿಯಿಂದ ಊಟ ಮಾಡ್ರಿ ಚೆನ್ನಾಗಿ ಊಟ ಮಾಡ್ರಿ ಒಳ್ಳೆ ಒಳ್ಳೆ ಊಟ ಮಾಡ್ರಿ ಫ್ರೂಟ್ಸ್ಗಳನ್ನ ತಿನ್ನಿರಿ ಈ ರೀತಿ ಹೆಲ್ತನ್ನು ಕಾಪಾಡಿಕೊಳ್ಳ್ರಿ ಈ ಇದು ಏನಪ್ಪಾ ಅಂತಾರೆ ನಿಮಗೆ ಇರ್ತಕ್ಕಂಥ ಸ್ಟ್ರಾಟಜಿ ಮಿತ್ರರೇ ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಒತ್ತ್ರಿ ಓಕೆ ಏನು ಒತ್ರಿ ಎಲ್ಲ ಒತ್ರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಸೊ ನಿಮಗೋಸ್ಕರನೇ ನಾವು ಪರಿಶ್ರಮ ಪಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ ಯುವಕರು ಏನಾಗಬೇಕು ಸಕ್ಷಮ ಆಗಬೇಕು ಅವರು ಏಬಲ್ ಆಗಬೇಕು ಎಕ್ಸಾಮ್ ಅನ್ನ ಫೇಸ್ ಮಾಡಲಿಕ್ಕೆ ಅವ್ರು ಏನಾಗಬೇಕು ಏಬಲ್ ಆಗಬೇಕು ಸೆಲೆಕ್ಷನ್ ಆಗೋದಂತೂ ದೂರ ಉಳಿಯಿತು ನೀವು ಏಬಲ್ ಆದರೆ ಅಂತಂದ್ರೆ ನೀವು ಯಾವುದೇ ಒಂದು ಜಾಬಿಗೆ ಏಬಲ್ ಆದಾಗ ಮಾತ್ರ ನೀವು ಸೆಲೆಕ್ಷನ್ ಆಗ್ತಾ ಇದ್ದೀರಿ ಓಕೆ ಸೊ ಅದಕ್ಕೆ ನೀವು ಮೊದಲು ಏಬಲ್ ಆಗಬೇಕು ನೀವು ಸಕ್ಷಮವಾಗಿ ಆಗಬೇಕು ಸಕ್ಸೆಸ್ ನಿಮ್ಮ ಹಿಂದೆ ತಾನೇ ಬರ್ತೈತಿ ಓಕೆ ಪಿ ಸಿ ಎಕ್ಸಾಮ್ ಪಿ ಸಿ ವರ್ದಿ ನಿಮ್ಮ ಹಿಂದೆ ತಾನೇ ಬರ್ತೈತಿ ನೀವು ಆ ರೀತಿ ತಯಾರಾಗಬೇಕು ನೀವು ಮೊದಲು ನೀವು ಆಗಿರ್ತಿ ತಯಾರಾಗಲಿಲ್ಲ ಅಂದರೆ ಯಾರು ಕೊಡ್ತಾರೆ ನಿಮ್ಗೆ ನೌಕರಿ ಹೌದಲ್ವಾ ಸೊ ಅದಕ್ಕೆ ನೀವು ಮೊದಲು ತಯಾರಾಗಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತಂದ್ರೆ ಶೇರ್ ಮಾಡಿ ಅದ್ರ ಜೊತೆಗೆ ಲೈಕ್ ಕೂಡ ಮಾಡಿ ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾರು ಯಾರು ಪಿ ಎಸ್ ಸಿ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಸೊ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಹಾಕ್ತೇನೆ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್